चुनाव आयोग ने इस चुनाव को वाराणसी के अंदर जो है खेल बना दिया यार। यार जब नहीं लेना था तो फिर लेने की वो नाटक वगैरह क्यों कही, क्यों किए लोगों के सामने? 24 घंटे में तो हो ही गया ना क्लियर। ये मोदी जी एक्टिंग करते होंगे रोने की, मैं रोना चाहता नहीं हूँ, मेरे को आ रहा है लेकिन मैं रोना चाहता ही नहीं हूँ। श्याम रंगीला प्रसिद्ध कॉमेडियन आगिदारे, ಅವರು ವಾರಾಣಸಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧಿಸುವುದಾಗಿ ಹಲವು ದಿನಗಳ ಹಿಂದೆಯೇ ಘೋಷಣೆ ಮಾಡಿದ್ರು. ನಾಮಪತ್ರ ಸ್ವೀಕರಿಸುವುದಕ್ಕೆ ಚುನಾವಣಾ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೀತಾ ಇಲ್ಲ ಎಂಬ ವಿರೋಧ ಪಕ್ಷದವರ ಆರೋಪಕ್ಕೆ ಪುಷ್ಟಿ ಕೊಡುವಂತಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ, ನಾನು ಸಪ್ನ. ಲೋಕಸಭಾ ಚುನಾವಣೆಯ 4 ಹಂತಗಳಲ್ಲಿ ಮತದಾನ ಮುಗಿದಿದೆ. ಉಳಿದ 3 ಹಂತಗಳ ಚುನಾವಣೆ ಮಾತ್ರ ಬಾಕಿ ಉಳಿದಿದೆ. ಇದೇ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಜೂನ್ 1ರಂದು ಚುನಾವಣೆ ನಡೆಯುವ ವಾರದಲ್ಲಿ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಸತತ 2 ಬಾರಿ ಆಯ್ಕೆಯಾಗಿರುವ ಅವರು 3ನೇ ಬಾರಿ ಅಲ್ಲಿಂದ ಆಯ್ಕೆ ಬಯಸ್ತಾ ಇದ್ದಾರೆ. ಆದರೆ ಅವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಬಯಸಿದ್ದ ಕಾಮಿಡಿಯನ್ ಶ್ಯಾಮ್ ರಂಗಿಲಾ ನಾಮಪತ್ರ ಸ್ವೀಕರಿಸುವುದಕ್ಕೆ ಚುನಾವಣಾ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಈ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿತ್ತು. ಹೇಗೋ ಮಾಡಿ ಕೊನೆ ದಿನ ಸಲ್ಲಿಸಲಾಗಿದ್ದ ನಾಮಪತ್ರವನ್ನು ಚುನಾವಣಾ ಆಯೋಗ ಪ್ರಸ್ತುತ ತಿರಸ್ಕಾರಗೊಳಿಸಿದೆ. ಚುನಾವ್ ಆಯೋಗ ನೇ ಇಸ್ ಚುನಾವ್ ಕೋ ವಾರಾಣಸಿ ಕೆ ಅಂದರ್ ಜೊ ಹೈ ಖೇಲ್ ಬನಾ ದಿಯಾ ಯಾರ್, ಖೇಲ್ ಬನಾ ಕೆ ರಖ್ ದಿಯಾ ಹೈ. ಆಜ್ ಹಮೇ ರಿಜೆಕ್ಟ್ ಕರ್ ದಿಯಾ ಗಯಾ, ಹಮಾರಾ ನಾಮಿನೇಷನ್ ರಿಜೆಕ್ಟ್ ಕರ್ ದಿಯಾ ಗಯಾ ಹೈ. ಯಾರ್ ಜಬ್ ನಹೀ ಲೇನಾ ತಾ ತೋ ಫಿರ್ ಲೇನೆ ಕಿ ವೋ ನಾಟಕ್ ವಗೈರಾ ಕ್ಯೂ ಕಹಿ, ಕ್ಯೂ ಕಿಯೇ ಲೋಗೋ ಕೆ ಸಾಮ್ನೆ? 24 ಘಂಟೆ ಮೇ ತೋ ಹೋ ಹಿ ಗಯಾ ನಾ ಕ್ಲಿಯರ್. ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೆ ನಾಮಪತ್ರ ತಿರಸ್ಕಾರಗೊಂಡಿದೆ ಅಂತ ಚುನಾವಣಾ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ರೆ, ಮೋದಿ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಮೋದಿ ಪಟಾಲಂ ಚುನಾವಣಾ ಆಯೋಗವು ಬೇಕಂತಲೇ ನಾಮಪತ್ರವನ್ನ ತಿರಸ್ಕಾರಗೊಳಿಸಿವೆ ಎಂಬ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ಬರ್ತಾ ಇದ್ದಾವೆ. ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿರೋ ಶ್ಯಾಮ್ ರಂಗಿಲಾ, ಕೇವಲ 24 ಗಂಟೆ ಒಳಗೆ ನನ್ನ ನಾಮಪತ್ರವನ್ನ ತಿರಸ್ಕಾರ ಮಾಡಲಾಗಿದೆ, ನನ್ನನ್ನ ವಾರಾಣಸಿಯಿಂದ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಬಿಡೋದಿಲ್ಲ ಎಂಬುದು ಈಗಾಗಲೇ ನಿರ್ಧರಿಸಲಾಗಿದೆ ಅಂತ ಈಗ ಸ್ಪಷ್ಟ ಆಗಿದೆ. ಮನಸ್ಸು ಖಂಡಿತವಾಗಿಯೂ ಒಡೆದಿದೆ, ಆದರೆ ಉತ್ಸಾಹ ಇನ್ನ ಮುರಿದು ಹೋಗಿಲ್ಲ. ನಿಮ್ಮ ಸಹಕಾರಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮಾಧ್ಯಮಗಳು ಮತ್ತು ಹಿತೈಷಿಗಳು ದಯವಿಟ್ಟು ಈಗ ಕರೆ ಮಾಡಬೇಡಿ ಅಂತ ನಾನು ವಿನಂತಿ ಮಾಡ್ತೇನೆ. ನನ್ನ ಬಳಿ ಏನೇ ಮಾಹಿತಿ ಇದ್ರು ಅದನ್ನ ಟ್ವಿಟ್ ಮಾಡೋ ಮೂಲಕ ಹಂಚ್ಕೊಳ್ತೇನೆ. ಸ್ವಲ್ಪ ಸಮಯದವರೆಗೆ ಮಾತನಾಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಮೋದಿ ತರಹನೇ ಮಿಮಿಕ್ರಿ ಮಾಡೋ ಶ್ಯಾಮ್ ರಂಗಿಲಾ ಪ್ರಸಿದ್ಧ ಕಾಮಿಡಿಯನ್ ಆಗಿದ್ದಾರೆ. ಅವರು ವಾರಾಣಸಿಯಲ್ಲಿ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧಿಸೋದಾಗಿ ಹಲವು ದಿನಗಳ ಹಿಂದೆಯೇ ಘೋಷಣೆ ಮಾಡಿದ್ರು. ಅವರಿಗೆ ಬೆಂಬಲದ ಮಹಾಪೂರವೇ ಹರಿದು ಬಂದಿತ್ತು. ಇತ್ತೀಚೆಗೆ ಅವರು ನಾಮಪತ್ರ ಸಲ್ಲಿಸೋದಕ್ಕೆ ತಮಗೆ ಅವಕಾಶ ಸಿಗದಿರೋ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ಮೇ 10ರಿಂದ ನಾನು ನಾಮಪತ್ರ ಸಲ್ಲಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ನಾಮಪತ್ರ ಸಲ್ಲಿಸೋದಕ್ಕೆ ಅವಕಾಶ ನೀಡ್ತಾ ಇಲ್ಲ, ಸುಮ್ಮನೆ ಕಾಯುವಂತೆ ಹೇಳಿ ಬಳಿಕ ಸಮಯ ಮುಗಿದಿದೆ, ಇನ್ನು ಹೊರಡಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಕಾಮಿಡಿಯನ್ ಶ್ಯಾಮ್ ರಂಗಿಲಾ ವಿಡಿಯೋ ಮೂಲಕ ಆರೋಪ ಮಾಡಿದ್ರು. ನಾಮಪತ್ರ ತಿರಸ್ಕಾರ ಆಗಿರೋದ್ರಿಂದ ಭಾವುಕರಾದಂತೆ ಮಾತನಾಡಿರುವ ಶ್ಯಾಮ್ ರಂಗಿಲಾ ಯಾಕೆ ನಾಮಪತ್ರ ತಿರಸ್ಕಾರ ಮಾಡಲಾಗಿದೆ ಅಂತ ಕೇಳಿದ್ದಕ್ಕೆ ಚುನಾವಣಾಧಿಕಾರಿಗಳು ನೀವು ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಪ್ರಮಾಣ ವಚನ ಮಾಡಿರಲಿಲ್ಲ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ನಾಮಪತ್ರ ತಿರಸ್ಕೃತ ಆಗಬೇಕೆಂದು ಈಗಾಗಲೇ ನಿರ್ಧರಿಸಿದ್ರೆ ಸ್ವೀಕರಿಸುವ ನಾಟಕ ಯಾಕೆ ಬೇಕಿತ್ತು? ಮೋದಿಜಿಯವರು ಕಣ್ಣೀರು ಹಾಕಿದಂತೆ ನಟಿಸ್ಬೋದು, ಆದರೆ ನಿಜ ಹೇಳಬೇಕಂದ್ರೆ ನನಗೆ ಕಣ್ಣೀರು ಬರ್ತಾ ಇದೆ. ಆದರೆ ನಾನು ಕಣ್ಣೀರು ಹಾಕೋದಕ್ಕೆ ಬಯಸೋದಿಲ್ಲ. ಪ್ರಜಾಪ್ರಭುತ್ವವನ್ನು ಕೊಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ದೃಶ್ಯವನ್ನು ನಾನಿಂದು ವಾರಾಣಸಿಯಲ್ಲಿ ಕಣ್ಣಾರೆ ಕಂಡೆ, ಆದರೆ ಇನ್ನೂ ಹತ್ಯೆ ಆಗಿಲ್ಲ. ಪ್ರಜಾಪ್ರಭುತ್ವವನ್ನು ಹತ್ಯೆ ಮಾಡೋದಕ್ಕೆ ದೇಶದ ಜನರು ಬಿಡೋದಿಲ್ಲ ಎಂಬುದು ನನಗೆ ಭರವಸೆ ಇದೆ ಅಂತ ಶ್ಯಾಮ್ ರಂಗಿಲಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಯೇ ಮೋದಿ ಜಿ ಆಕ್ಟಿಂಗ್ ಕರ್ತೆ ಹೋಗಿ ರೋಣೆ ಕಿ ಮೇ ರೋಣಾ ಚಾಹತಾ ನಹೀ ಹೂಂ, ಮೇರೆ ಕೋ ಆ ರಹಾ ಹೈ ಲೇಕಿನ್ ಮೇ ರೋಣಾ ಚಾಹತಾ ಹಿ ನಹೀ ಹೂಂ. ಮೇನೆ ಯೇ ಚೀಜ್ ದೇಖಿ ಹೈ, ಲೋಕತಂತ್ರ ಕಿ ಜೋ ಹತ್ಯಾ ಹೈ ನಾ ವೋ ಆಜ್ ಮೇನೆ ದೇಖಿ ಹೈ, ವೋ ಮಾಹೌಲ್ ಮೇನೆ ಬಣತೆ ದೇಖಾ ಹೈ. ಅಬ್ ಜಬ್ ಹಮ್ ಬಾಹರ್ ನಿಕಲೆ ಡಿಎಂ ಸಾಹಬ್ ಸೆ ಬಾತ್ ಕರಿ ಹೈ, ಮೇನೆ ಏಕ್ ಹಿ ಬಾತ್ ಬೋಲಿ ಡಿಎಂ ಸಾಹಬ್, ಬಹುತ್ ಧನ್ಯವಾದ ಆಪ್ಕಾ. ಈ ಹಿಂದೆ ಸೂರತ್ 2 ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತಗೊಂಡ ನಂತರ ಉಳಿದ ಸ್ವತಂತ್ರ ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ಪಡೆಯುವಂತೆ ಆಮಿಷವೊಡ್ಡಿ ಬಿಜೆಪಿ ಅಭ್ಯರ್ಥಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಇಂದೋರ್ನಲ್ಲಿಯೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಮೋದಿ ವಿರುದ್ಧ ನಾಮಪತ್ರ ಸಲ್ಲಿಸಲು ನಿರಾಕರಿಸಿದ್ದ ಚುನಾವಣಾ ಅಧಿಕಾರಿಗಳು ಪ್ರಸ್ತುತ ಶ್ಯಾಮ್ ರಂಗಿಲಾ ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ. ಚುನಾವಣಾ ಆಯೋಗ ಮೋದಿ ಹೇಳಿದಂತೆ ಕೇಳುತ್ತೆ ಅಂತ ಆಪಾದಿಸಿದ್ದಾರೆ.
ಇವೆಲ್ಲವೂ ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೀತಾ ಇಲ್ಲ ಎಂಬ ವಿರೋಧ ಪಕ್ಷದವರ ಆರೋಪಕ್ಕೆ ಪುಷ್ಟಿ ಕೊಡುವಂತಿದೆ. ಈ ಘಟನೆಯ ನಂತರ ಚುನಾವಣೆಯು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ನಲ್ಲಿ ನಡೆಯಬೇಕೇ ಹೊರತು ಈ ರೀತಿ ಏಕಪಕ್ಷೀಯವಾಗಿ ಅಲ್ಲ ಎಂಬ ಟೀಕೆಗಳು ಜೋರಾಗುವುದರಲ್ಲಿ ಸಂದೇಹನೇ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.